ಅಪಾರ ಜನಸಾಗರದೊಂದಿಗೆ ಮೆರವಣಿಗೆ ನಡೆಸಿ ನಾಮಪತ್ರ ಸಲ್ಲಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಗಣೇಶ್ ಹುಕ್ಕೇರಿ ಚಿಕ್ಕೋಡಿ ಚಿಕ್ಕೋಡಿ ಸದಲಗಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಗಣೇಶ್ ಹುಕ್ಕೇರಿ ಅವರು ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು ಚಿಕ್ಕೋಡಿ ನಗರದ ಮಿನಿ ವಿಧಾನಸಭಾ ಕಚೇರಿಯಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ವಿಧಾನಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದರು ವಿಧಾನಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಮಾತನಾಡಿ ಮೂವತ್ತೆಂಟು ವರ್ಷದ ರಾಜಕಾರಣದಲ್ಲಿ ಎಂಟು ಬಾರಿ ಆಯ್ಕೆಯಾಗಿದ್ದೇನೆ ಆದರೆ ಗಣೇಶ್ ಹುಕ್ಕೇರಿಗಿರುವ ಜನ ಬೆಂಬಲ ನಾನು ಕಂಡಿಲ್ಲ ನಾವು ಮಾಡಿರೋ ಕಾರ್ಯ ಜನರಿಗೆ ಮುಟ್ಟಿವೆ ನಾವು ನಿಮ್ಮ ಸೇವಕರು ಎಂದು ಹೇಳಿದರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡುವುದು ಶತಸಿದ್ಧ ಎಂದು ಹೇಳಿದರು ಪಕ್ಷದ ಯಾರೇ ಮುಖ್ಯಮಂತ್ರಿ ಆದರೂ ನಾವು ಚಿಕ್ಕೋಡಿ ಜಿಲ್ಲೆ ಮಾಡಿಯೇ ಮಾಡ್ತೇವೆ ಜಿಲ್ಲೆ ಎಲ್ಲ ಕಚೇರಿ ಮಂಜೂರು ಮಾಡ್ತೇವೆ ಡಿ ಸಿ ಸಿ ಬ್ಯಾಂಕ್ ಚಿಕ್ಕೋಡಿಗೆ ತರ್ತೇವೆ ಜನರು ಸೇವ್ ಮಾಡ್ತೇವೆ ಹೊರತು ಅನಾವಶ್ಯಕ ರಾಜಕಾರಣ ಮಾಡುವುದಿಲ್ಲ ಎಂದು ಹೇಳಿದರು ಮುಂಬರುವ ದಿನಗಳಲ್ಲಿ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಮೂಲಕ ರೈತರಿಗೆ ನೀರು ಕೊಡ್ತೇವೆ ಅಲ್ಲವ ಅದರಲ್ಲಿ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೇನೆ ಈ ಹಿಂದೆ ಸಂಸದರಾಗಿದ್ದ ರಮೇಶ್ ಕತ್ತಿ ಏನು ಕೆಲಸ ಮಾಡಿದ್ದಾರೆ ಎಂಬುದು ಸ್ಪಷ್ಟಪಡಿಸಲಿ ಎಂದು ಸವಾಲು ಹಾಕಿದ್ರು ಚಿತ್ರನಟ ಕರೆದುಕೊಂಡು ನಾಮಪತ್ರ ಸಲ್ಲಿಸಿರುವುದು ಹಾಸ್ಯಾಸ್ಪದವಾಗಿದೆ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಎಂಬುದಾಗಿದ್ರೆ ಚಿತ್ರನಟ ಅವಶ್ಯಕ ಇರಲಿಲ್ಲ ಎಂದು ಹೇಳಿದರು ಅಭ್ಯರ್ಥಿ ಗಣೇಶ್ ಹುಕ್ಕೇರಿ ಮಾತನಾಡಿದರು ಪುರಸಭೆ ಸದಸ್ಯರಾದ ರೇವಡೆ ರಾಮಮಾನೆ ಸಾಬೀರ್ ಜಮಾದಾರ ಗುಲಾಬ್ ಭಾಗವನ ಅಣ್ಣ ಸಾಹೇಬ ಹಾವಲೆ ರಾಕೇಶ್ ಚಿಂಚಣಿ ಅನಿಲ್ ಪಾಟೀಲ್ ಕುಮಾರ್ ಪಾಟೀಲ್ ಮುದ್ದಸರ ಜಮಾದಾರ ಸತೀಶ್ ಕುಲಕರ್ಣಿ ಡಾಕ್ಟರ್ ಎನ್ ಎ ಮಗದು ನರೇಂದ್ರ ನೇರ್ಲೆಕರ ಎಚ್ ಎಸ್ ನಸ್ಲಾಪುರೆ ರವಿ ಹಂಪನ್ನವರ ವಿನೋದ ಮಾಳಗೆ ಮುಂತಾದವರಿದ್ದರು